ನಮ್ಮನಿಗೆ ಯಾರು ಬಂದಿದ್ದಾರೆ ನೋಡ್ರಿ ಸ್ಮಾಲ್ ಗೆಸ್ಟ್ ಹೊಸ ಗೆಸ್ಟ್ ನನ್ನ ಸೊಸೆ ಇದು ಬಂದಿರೋದು ನೋಡ್ರಿ ಇಲ್ಲಿ ಐ ಐ ಐ ಸಣ್ಣ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ 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 ಯಾರಮ್ಮ ಯಾರಮ್ಮ ಅತ್ತೆ ಅನ್ನ ಅತ್ತೆ ಅಂತ ಕರಿ ಕೂಗು ಕೂಗು ಅತ್ತೆ ಅನ್ನ ಕೂಗು ಏ ಹಲೋ ಅಂತೇನ ಇಲ್ಲಿ ಇಲ್ಲಿ ಅಮ್ಮ ನೋಡಿ ಐ ಸೋನು ಸೋನು हाय फ्रेंड्स एल्लरिगू नोडी नानु इवाग इवनिंग आगिदे इवनिंग इंद लॉग्न स्टार्ट माड्ता इदीनि नन्न मने नम्मनेगे होस गेस्ट बंदिद्दारे अदु यारु अंतंद्रे नन्न सोसे मत्ते नम्म अत्तिगे इवळु होस सोसे नम्म अत्तिगेनु मोदलु बंदिद्रु नम्म म्यारेज टाइम अल्लि अदु बहळ दिनदिंद बंदिद्दारे नम्म म्यारेज टाइम अल्लि बंदिरोदु आमेले ई होस गेस्ट जोते इवत्ते बंदिरोदु अदक्कोस्कर तुंबा खुशि आगिदे इवरे नम्म अत्तिगे ಮತ್ತೆ ನಮ್ಮ ಅಮ್ಮ ಕೂಡನು ಬಂದಿದ್ದಾರೆ ಅತ್ತಿಗೆ ಅಂತಂದ್ರೆ ನನ್ನ ಕಸಿನ್ ಬ್ರದರ್ ಅವರ ಹೆಂಡತಿ ಸೋ ತುಂಬಾನೇ ಖುಷಿ ಆಗಿತ್ತು ಈಗೆ ನಾವು ತುಂಬಾ ಹೊತ್ತು ತುಂಬಾ ದಿನದಿಂದ ಸೇರಿರೋದ್ರಿಂದ ತುಂಬಾ ಹೊತ್ತು ಹರಟೆ ಹೊಡೆದ್ವಿ ಈಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅವರು ಅತ್ತಿಗೆ ಅಂತಂದ್ರೆ ತುಂಬಾನೇ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ ಇರ್ತಾರೆ ನಮ್ಮ ಜೊತೆ ಯಾವಾಗಲೂ ನಮಗೆ ಅವರಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಅವರು ಯಾವಾಗಲೂ ಆಕ್ಟಿವ್ ಆಗಿ ಮನೆಯೊಳಗೆ ಕೆಲಸ ಮಾಡ್ಕೊಂಡು ಫ್ರೀ ಆಗಿ ಫ್ರೆಂಡ್ಲಿ ಆಗಿ ಇರ್ತಾರೆ ಅದಕ್ಕೋಸ್ಕರ ಅವರ ಕ್ಯಾರೆಕ್ಟರ್ ಇರೋದೇ ಹಾಗೆ ಅದಕ್ಕೋಸ್ಕರ ಅವರು ಅಂದ್ರೆ ನಮಗೆ ತುಂಬಾನೇ ಇಷ್ಟ ಅವರು ಯಾವಾಗ ಊರಿಗೆ ಬರ್ತಾರೆ ಅಂತಾನೆ ಕಾಯ್ತಾ ಇರ್ತೀವಿ ಬಟ್ ಏನು ಮಾಡೋದು ಅವರಿಗೂ ಕೂಡನು ಟೈಮ್ ಸಿಕ್ತೇ ಇರೋ ಕಾರಣಕ್ಕೆ ನಮ್ಮ ಮ್ಯಾರೇಜ್ ಟೈಮ್ ಅಲ್ಲಿ ಬಂದಿದ್ದು ಇವಾಗೆ ಮತ್ತೆ ಬಂದಿರೋದು ನಮಗೂ ಕೂಡನು ಊರಿಗೆ ಹೋಗಕ್ಕೆ ಆಗಿರಲಿಲ್ಲ ಅವರನ್ನು ಭೇಟಿ ಮಾಡಕ್ಕೆ ಆಗಿರಲಿಲ್ಲ 4 ವರ್ಷದ ನಂತರ ಎಲ್ಲರೂ ಕೂಡಿದ್ವಿ ಅದಕ್ಕೋಸ್ಕರ ಲಾಗ್ನ ಜಾಸ್ತಿ ಮಾಡಕಾಗಲಿಲ್ಲ ಇವತ್ತು ನಾನು ಸ್ವಲ್ಪನೇ ಲಾಗ್ ಮಾಡ್ತಾ ಇರೋದು ನಿಮಗೆ ಹೇಗೆ ಅನಿಸ್ತಾ ಇದೆ ನಮ್ಮ ಈ ಪುಟ್ಟ ಫ್ಯಾಮಿಲಿ ನೋಡ್ತಾ ಇದ್ರೆ ಅಮ್ಮ ನನ್ನ ಮಗಳು ಮತ್ತೆ ಜೊತೆಗೆ ನತ್ತಿಗೆ ನನ್ನ ಸೊಸೆ ಮತ್ತೆ ನಾನು ಇದೇ ರೀತಿ ಟೈಮ್ ಪಾಸ್ ಮಾಡ್ತಾ ಕೂತಿದ್ವಿ ಹೇಗೆ ಅನಿಸ್ತಾ ಇದೆ ನೀವೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ ಮತ್ತೆ ನನ್ನ ಸೊಸೆ ಇದು ಸುಮ್ಮನೆ ಕೂಡ್ತಿರ್ಲಿಲ್ಲ ಇಬ್ರು ಕೂಡ್ಬಿಟ್ಟು ಆಟ ಆಡ್ಕೊಂಡು ಇದ್ದರು ಅವ್ರು ನೋಡೋದ್ರಲ್ಲಿನೇ ನಮಗೆ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಸಂಜೆ ಹೊತ್ತು ಬಂದಿರೋದ್ರಿಂದ ಜಾಸ್ತಿ ಹೊತ್ತು ಅವ್ರಿಗೂ ಕೂಡ ಇರೋದಕ್ಕೆ ಆಗಲೇ ಇಲ್ಲ ನೈಟ್ ಅಡುಗೆ ಮಾಡ್ಕೊಂಡ್ವಿ ಮಾಡಿಕೊಂಡು ಎಲ್ಲರೂ ಕೂಡ ಇಲ್ಲೇ ಊಟ ಮಾಡಿಕೊಂಡು ಅಮ್ಮನ ಮನೆ ಕೂಡ ಇಲ್ಲೇ ಇರೋದ್ರಿಂದ ಅವರು ಮತ್ತೆ ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಊಟ ಮುಗಿಸ್ಕೊಂಡು ಅವರು ಕೂಡ ಹೋಗ್ಬಿಟ್ರು ಅದಕ್ಕೋಸ್ಕರ ಅದೆಲ್ಲ ಮಾಡೋದಕ್ಕೆ ಅಂತ ಮಾಡ್ಕೊಳ್ತಾ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಹೇಗೆ ಅನಿಸ್ತಾ ಇದೆ ನಿಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದನ್ನೆಲ್ಲ ನೋಡ್ತಾ ಇದ್ದರೆ ಹಾಗೆ ನಮ್ಮ ಮದುವೆ ಆಗಿಬಿಟ್ಟು 4 ವರ್ಷ ಆಗಿತ್ತು ಆ ಟೈಮಲ್ಲಿ ಬಂದಿರೋದು ಅಲ್ಲಿಂದ ಭಾಳಷ್ಟು ಫಂಕ್ಷನ್ಗಳು ಆಗಿತ್ತು ನನ್ನ ಸೀಮಂತ ಕಾರಣ ಆಗಿರ್ಬೋದು ಹಾಗೆ ನನ್ನ ಮಗನ ನಾಮಕರಣ ಅವನ ಬರ್ಡೇ ಭಾಳಷ್ಟು ಕಾರಣಗಳು ಆಗಿತ್ತು ಅದೆಲ್ಲದರ ಫೋಟೋ ಕೂಡ ನೋಡ್ತಾ ಕೂತಿದ್ರು ಮತ್ತು ಹೀಗೆ ಟೈಮ್ ಹೋಗೇ ಬಿಡ್ತು ಎಲ್ಲ ಫೋಟೋಸ್ ನೋಡ್ತಾ ಮತ್ತು ಈಗ ಇಲ್ಲಿ ನಮ್ಮ ಮ್ಯಾರೇಜ್ ಫೋಟೋಸ್ನ ನೋಡ್ತಾ ಇದ್ದಾರೆ ಭಾಳಷ್ಟು ಕಾರಣಗಳಲ್ಲಿ ಮಿಸ್ ಮಾಡ್ಕೊಂಡಿದ್ರು ಅಲ್ಲೊಂದೇ ಕಾರಣದಲ್ಲಿ ಮದುವೆ ಟೈಮಲ್ಲಿ ಮಾತ್ರ ಅವರು ಸೇರಿದ್ದು ಆಮೇಲೆ ಯಾವುದೇ ಫಂಕ್ಷನ್ಗೂ ಕೂಡ ಅವರು ಅಟೆಂಡ್ ಆಗೋದಕ್ಕೆ ಆಗಲೇ ಇಲ್ಲ ಅದಕ್ಕೋಸ್ಕರ ಎಲ್ಲದು ಕೂಡ ನೋಡ್ತಾ ಕೂತಿದ್ರು ಇವಾಗ ನಾನು ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಡುಗೆ ಪ್ರಿಪೇರ್ ಮಾಡಿಬಿಟ್ಟು ಎಲ್ಲರೂ ಕೂಡ ಊಟ ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇಲ್ಲಿ ನನ್ನ ಮಗ ಈ ಫೋಟೋಸ್ ನೋಡ್ತಾ ಇದರಲ್ಲಿ ನಾನು ಇಲ್ವಲ್ಲ ಅಂತ ಕೇಳಿದ್ದ ಆ ಟೈಮಲ್ಲಿ ಮತ್ತೆ ನಾವು ಅವನ ಬೇರೆ ಫೋಟೋಸು ಅವನ ಬರ್ಡೇ ಫೋಟೋಸು ಮತ್ತು ನಾಮಕರಣದ ಫೋಟೋಸ್ ತೋರಿಸ್ಬಿಟ್ಟು ಇಲ್ಲಿ ಇದೆಯಾ ನೋಡು ಅಂತ ತೋರಿಸಿದ್ವಿ ಜಸ್ಟ್ ಒಂಥರ ಜೋಕ್ ಆಗಿತ್ತು ಮತ್ತು ನಮ್ಮ ಅಮ್ಮ ಅಪ್ಪ ಎಲ್ಲರೂ ಕೂಡ ಅವ್ರ ಮನೆದೇವ್ರ ಜಾತ್ರೆ ಇತ್ತು ಅಲ್ಲಿಗೆ ನಮ್ಮ ಸಾತನು ಕೂಡ ಕರ್ಕೊಂಡೋಗಿದ್ದರು ಅಲ್ಲಿ ತಂದಂಥ ಈ JCB ಇದನ್ನು ತೊಗೊಂಡು ಬಂದಿದ್ದರು ಅವನಿಗೆ ಇಷ್ಟ ಆಯಿತು ಅಂತೇಳ್ಬಿಟ್ಟು ಅದನ್ನು ನಾನು ತೊಳೆದುಬಿಟ್ಟು ಇಟ್ಟಿದ್ದೀನಿ
ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಕ್ಕಳಿದ್ದವರು ಮೊದಲು ಮಾಡುವಂಥ ಕೆಲಸ ಇದೇ ಆಗಬೇಕು. ಯಾವುದೇ ಸಾಮಾನು ಹೊರಗಡೆಯಿಂದ ತೊಗೊಂಡು ಬಂದರೆ ಅದನ್ನು ಸ್ವಲ್ಪ ಮೊದಲು ಕ್ಲೀನ್ ಮಾಡಿ ಆಮೇಲೆ ಮಕ್ಕಳ ಕೈಗೆ ಕೊಡೋದು ತುಂಬಾ ಒಳ್ಳೆಯದು. ನಿಮಗೆ ಗೊತ್ತಿದೆ ಅಲ್ಲ ಹೊರಗಿನ ವಾತಾವರಣ ಹೇಗಿದೆ ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ಈ ಸಿಚುವೇಷನ್ಗೆ ಆದಷ್ಟು ಕ್ಲೀನ್ ಮಾಡಿ ಮಕ್ಕಳ ಕೈಗೆ ಕೊಡೋದು ತುಂಬಾ ಒಳ್ಳೆಯದು. ಇವಾಗ ನೋಡಿ ಎಲ್ರದ್ದು ಊಟ ಆಯಿತು. ನಮ್ಮ ಅತ್ತಿಗೆ ಅಮ್ಮ ಎಲ್ಲರೂ ಕೂಡ ಊಟ ಮಾಡಿಬಿಟ್ಟು ಮನೆಗೆ ಹೋದರು. ನಾವು ಕೂಡ ಊಟ ಮಾಡಿಕೊಂಡು ಈಗ ಮಲಗಬೇಕು ಅಂತೇಳ್ಬಿಟ್ಟು ಹಾಸಿಗೆಯನ್ನು ಹಾಸಿಬಿಟ್ಟು ರೆಡಿಯಾಗಿದ್ದೀವಿ. ನಾವು ಪ್ರತಿದಿನ ಈ ರೀತಿಯಾಗಿ ಮಕ್ಕಳಿಗೆ ಆಯಿತು ನಾವಾಯಿತು ಕೊಬ್ಬರಿ ಎಣ್ಣೆಯನ್ನು ಕಾಲಿಗೆ ಮತ್ತು ಕೈಗೆ ತಲೆಗೆ ಸರಿಯಾಗಿ ಹಚ್ಚಿಬಿಟ್ಟು ಸ್ವಲ್ಪ ಮಸಾಜ್ ಮಾಡಿಕೊಂಡು ಹಾಗೆ ಕಣ್ಣಿಗೆ ಕೂಡ, ಯಾಕೆಂತಂದರೆ ಇದು ಬೇಸಿಗೆ ಅಲ್ವಾ, ಅದಕ್ಕೋಸ್ಕರ ತುಂಬಾ ಹೀಟ್ ಆಗ್ತಾ ಇರುತ್ತೆ, ಅದರಿಂದ ಬಾಡಿ ತಂಪಾಗುತ್ತೆ. ಕಾಲಿಗೆ ಹಚ್ಚೋದ್ರಿಂದ ಪಾದಕ್ಕೆ ಹಚ್ಚೋದ್ರಿಂದ ಇಡೀ ದೇಹವನ್ನು ತಂಪಾಗಿಡುತ್ತೆ, ಮತ್ತು ತಲೆಗೆ ಹಾಕ್ಕೊಳ್ಳೋದ್ರಿಂದ ಕೂಡ ಇಡೀ ದೇಹ ತಂಪಾಗಿರುತ್ತೆ. ಪಾದಕ್ಕೆ ಹಚ್ಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿಬಿಟ್ಟು ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಕಣ್ಣು ರೆಪ್ಪೆ ಉರಿ ಆಗಿರ್ಬೋದು ಮತ್ತು ನಿದ್ದೆ ಕೆಟ್ಟು ಅದರಿಂದ ಕೂಡ ತುಂಬಾ ಉರಿ ಆಗೋದು ಈ ರೀತಿ ಆಗ್ತಾ ಇರುತ್ತೆ ಬಿಸಿಲಿಗೆ ಹೋಗಿ ಬಂದುಬಿಟ್ಟು. ಅದಕ್ಕೋಸ್ಕರ ಕಣ್ಣಿಗೂ ಕೂಡ ಅಪ್ಲೈ ಮಾಡೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗುತ್ತೆ, ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಣ್ಣಿಗೆ ಅಪ್ಲೈ ಮಾಡಿಕೊಂಡು ಹಾಗೆ ಸ್ವಲ್ಪ ಅಣ್ಣೆತ್ತಿಗೆ ಹಾಕ್ಕೊಂಡು ಮತ್ತು ಹೀಟ್ಗೆ ಮೂಗಲ್ಲಿ ಕೂಡ ಸ್ವಲ್ಪ ಉರಿ ಥರ ಆಗ್ತಾ ಇರುತ್ತೆ, ಅದಕ್ಕೂ ಕೂಡ ಈ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಬಿಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಅದಾದಮೇಲೆ ನಮ್ಮ ನೈಟ್ ರೊಟೀನಲ್ಲಿ ಇದೊಂದು ಕೂಡ ಅದೇನು ಅಂತಂದರೆ ಈ ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್. ಅದು ಏನಂತಂದರೆ ಅರಿಶಿನದ ಹಾಲು, ಗೋಲ್ಡನ್ ಮಿಲ್ಕ್ ಅಂತ ಏನು ಕರಿತೀವಿ, ಅದನ್ನು ನಾನು ಪ್ರತಿದಿನ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ಹಾಲಿಗೆ ಚಕ್ಕೆ ಮತ್ತು ಸ್ವಲ್ಪ ಮೆಣಸಿನಕಾಳು ಅದನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸರಿಯಾಗಿ ಕುದಿಸ್ಕೊಂಡು ಒಂದು ಕುದಿ ಬಂದಾದ ಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತೀವಿ. ಮತ್ತು ನಮಗೆ ಬೇಕಿದ್ದರೆ ಸಕ್ಕರೆ ಅಥವಾ ಬೆಲ್ಲವನ್ನು ಕೂಡ ಹಾಕ್ಕೋಬೋದು. ಬೆಲ್ಲ ಹಾಕ್ಕೊಳ್ಳೋದಿದ್ದರೆ ಲಾಸ್ಟ್ಗೆ ಹಾಕ್ಕೋಬೇಕು. ಸಕ್ಕರೆ ಹಾಕೋದಿತ್ತು ಅಂದರೆ ಈಗಲೇ ಹಾಕ್ಕೊಂಡು ಕುದಿಸ್ಕೋಬೋದು, ಇಲ್ಲ ಅಂತಂದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಬೆಲ್ಲ ಹಾಕಿಬಿಟ್ರೆ. ಅದಕ್ಕೋಸ್ಕರ ಇದನ್ನು ಅರಿಶಿನ ಹಾಲನ್ನು ನಾವು ಪ್ರತಿದಿನ ಕೂಡ ಕುಡಿದು ಬಿಟ್ಟೆ ಮಲಗೋದು. ಇದರಿಂದ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ, ಹಾಗೆ ಇದು ಇಮ್ಯುನಿಟಿ ಬೂಸ್ಟರ್ ಕೂಡ. ಇಲ್ಲಿ ನಾನು MTR ಅವರ ಬಾದಾಮ್ ಡ್ರಿಂಕ್ ಮಿಕ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಟೇಸ್ಟ್ಗೋಸ್ಕರ ಈ ಪೌಡರ್ನ ಯೂಸ್ ಮಾಡ್ತೀನಿ, ಬರೀ ಹಾಲು ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ ನಮಗೆ. ಅದಕ್ಕೋಸ್ಕರ ಈ ಪೌಡರ್ನ ಗ್ಲಾಸ್ಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಅದಕ್ಕೆ ಕಾಯಿಸಿರುವಂಥ ಅರಿಶಿನದ ಹಾಲನ್ನು ಸೋಸಿಬಿಟ್ಟು ಇದನ್ನು ನಾವು ಕುಡಿತೀವಿ. ಬಾದಾಮ್ ಡ್ರಿಂಕ್ ಥರ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈ ರೀತಿ ಪ್ರತಿದಿನ ಕುಡಿಯೋದ್ರಿಂದ ಮೆಣಸು ಮತ್ತು ಇದರಲ್ಲಿ ಚಕ್ಕೆ ಅರಿಶಿನ ಎಲ್ಲದನ್ನು ಹಾಕಿರೋದ್ರಿಂದ ಒಳ್ಳೆ ರೋಗ ನಿರೋಧಕ ಶಕ್ತಿಯನ್ನು ನಮಗೆ ಕೊಡುತ್ತೆ. ಹಾಗೆ ಅಲರ್ಜಿ ಥರ ಯಾವುದಾದ್ರೂ ಕೋಲ್ಡ್ ಕಾಫ್ ಈ ರೀತಿ ಇತ್ತು ಅಂತಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಇದನ್ನು ಪ್ರತಿದಿನ ಕುಡಿತಾ ಬಂದರೆ ತುಂಬಾ ಆರೋಗ್ಯಕರವಾದಂಥ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು. ಸೊ ಇದನ್ನು ಕೂಡ ನೀವು ಕೂಡ ಪ್ರತಿದಿನ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ, ನಿದ್ದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿವರೆಗೂ ಇವತ್ತಿನ ವ್ಲಾಗ್ ಹೇಗಿತ್ತು ದಯವಿಟ್ಟು ತಿಳಿಸಿ. ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಬಾಯ್.